ಐಟುಡಿ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸಿ. ಅಕ್ರಮವಾಗಿ ಗೋವಾದಿಂದ ವಿಜಯಪುರಕ್ಕೆ ಮದ್ಯ ಸಾಗಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಅಬಕಾರಿ ಪೊಲೀಸರು ಬಂಧಿಸಿ ಲಕ್ಷಾಂತರ ಮೌಲ್ಯದ ಮದ್ಯ ಜಪ್ತಿಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ಪಟ್ಟಣದ ಕಾಕಂಡಕಿ ಗ್ರಾಮದಲ್ಲಿ ನಡೆದಿದೆ. ನವಮಾತ ಕರಾಡೆ ಹಾಗೂ ದುಂಡಪ್ಪ ಹುಮನಾಬಾದ್ ಬಂಧಿತ ಆರೋಪಿಗಳು. ಇನ್ನು ಗೋವಾದಿಂದ ಎರಡು ಕಾರಿನಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟಕ್ಕೆ ಯತ್ನಿಸಿರುವ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿಗೈದು ಮದ್ಯ ಬಾಟಲಿ ಹಾಗೂ ಎರಡು ಕಾರು ಸೇರಿದಂತೆ 10 ಲಕ್ಷ ಮೌಲ್ಯದ ವಸ್ತುಗಳನ್ನು ಅಬಕಾರಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಕುರಿತು ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಿಪೋರ್ಟರ್ ಲಾಲ್ ಸಾಬ್ ಸವಾರ್ಗಳ ಜೊತೆ ಐಟುಡಿ ನ್ಯೂಸ್ ವಿಜಯಪುರ್. ಮಾಸ್ತಿಗೆ ಯಾಕೆ ಹೇಳಿದ್ರಲ್ಲ.